सर्ववेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं। इंदु अक्षय तृतीयवाद्दरिंद इंदु अक्षय तृतीयद कुरितु नावु इंदिन तत्वप्रसारदल्लि विचारवन्नु नावु हेळुवुदिद्रे हागाद्रे मोदलनेयदागि अक्षय तृतीय एंदरे एनु एंबुदन्नु नावु वीक्षकरिगे तिळिसुवुदाद्रे यावत्तु कालियागदे नाशवागदे वृद्धियागदे ಅದೃಷ್ಟವನ್ನು ಕೊಡುವಂತಹ ದಿನ ಇವತ್ತಾದ್ದರಿಂದ ಇದನ್ನು ನಾವು ಅಕ್ಷಯ ತೃತೀಯ ಅಂತ ಹೇಳಿ ನಾವು ಕರೆಯುವಂಥದ್ದು. ಋಷಿ ಮುನಿಗಳು ಕೂಡ ಅದನ್ನೇ ಪ್ರಶಂಸೆ ಮಾಡುವಂಥದ್ದು. ಅದರಲ್ಲೇ ಬರುವಂತೆ ತೃತೀಯ ಅಂತ ಹೇಳುವಂಥದ್ದು, ತೃತೀಯ ಅಂದರೆ ಮೂರು ಅಂತೇಳಿ. ಹಾಗಾದರೆ ಮೂರು ವಿಷಯಗಳು ಇದ್ದದರಿಂದ, ಮೂರು ವಿಶೇಷತೆಗಳು ಇಂದು ಉಂಟಾದ್ದರಿಂದ ಇದನ್ನು ನಾವು ತೃತೀಯ ಅಂತ ಹೇಳುವಂಥದ್ದು. ಅಕ್ಷಯ ಅಂದರೆ ಬರೆದೆ ಆಗದೇ ಇದ್ದಂಥದ್ದು, ಅಕ್ಷಯವನ್ನು ಕೊಡುವಂಥದ್ದು. ಹಾಗಾದರೆ ತೃತೀಯ ಅಂತ ಹೇಳಿದರೆ ಮೊದಲನೆಯದಾಗಿ ದೇವರ ಹತ್ತು ಅವತಾರಗಳಲ್ಲಿ ಮುಖ್ಯವಾದಂಥ ಪರಶುರಾಮ ದೇವರು ಹುಟ್ಟಿದ ದಿನ ಒಂದಾದರೆ, ಮಹಾಭಾರತದಲ್ಲಿ ದ್ರೌಪದಿಗೆ ಅಕ್ಷಯ ಪಾತ್ರೆ ದೊರಕಿದಂತಹ ದಿನವು ಇದೇ ಆಗಿರುವುದು. ಮೂರನೆಯದಾಗಿ ದೇವ ಮತ್ತು ಅಲ್ಲಿ ಬಲಿಗೆ ಯುದ್ಧವಾದಂಥ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಅವರಿಗೆ ಜಯ ತಂದುಕೊಟ್ಟಂಥ ದಿನ. ಹೀಗೆ ಮೂರು ಕಾರಣಗಳಿಂದ, ಮೂರು ವಿಶೇಷವಾದಂಥ ವಿಚಾರಗಳಿಂದ ಇವತ್ತು ನಾವು ಅಕ್ಷಯ ತೃತೀಯ ಅಂತ ಹೇಳಿ ನಾವು ಕರೆಯುವಂಥದ್ದು, ಈ ಪುಣ್ಯ ದಿನವನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಅಕ್ಷಯ ತೃತೀಯದಂದು ಸೂರ್ಯಚಂದ್ರರು ಏಕಕಾಲದಲ್ಲಿ ಅತ್ಯುಚ್ಚ ರಾಶಿಯಲ್ಲಿ ಉಂಟಾಗುವುದರಿಂದ, ಉಚ್ಚ ರಾಶಿಯಲ್ಲಿ ಉಜ್ವಲತೆಯನ್ನು ಪಡೆಯುವುದರಿಂದ ಇಂದಿನ ದಿನಕ್ಕೆ ವಿಶೇಷವಾದಂತಹ ಶಕ್ತಿ ಮತ್ತು ಅಲ್ಲಿ ವಿಶೇಷವಾದಂತಹ ವಿಚಾರಗಳು ಅಲ್ಲಿ ಅಡಕಗೊಂಡಿರುವಂಥದ್ದು. ಸೂರ್ಯನು ಆತ್ಮಕಾರಕನಾಗಿದ್ದಾನೆ, ಚಂದ್ರನು ಮನೋಕಾರಕನಾಗಿದ್ದಾನೆ. ಆತ್ಮಕಾರಕನು ಮನೋಕಾರಕರು ಇಂದು ಒಂದೇ ರಾಶಿಯಲ್ಲಿ ಅತ್ಯುಚ್ಚವಾದಂತಹ ಪ್ರಮಾಣವನ್ನು ತಲುಪುವುದರಿಂದ ಇಂದಿನ ದಿನ ಅಂತೇಳುವಂಥದ್ದು ಸಹಜವಾಗಿ ಇಂದು ವಿಶೇಷತೆಯನ್ನೇ ಪಡ್ಕೊಂಡಿದೆ. ಹಾಗೆ ಇಂದು ವಿವಾಹವಾದರೆ, ನಾವು ಹೆಚ್ಚಾಗಿ ಇಂದು ಉಪನಯನ ವಿವಾಹ ಹೆಚ್ಚಿನ ಒಳ್ಳೆ ಒಳ್ಳೆ ವಿಚಾರಗಳಿಗೆ ಇಂದು ಪ್ರಾಶಸ್ತ್ಯವಾದಂತಹ ದಿನ ಅಂತ ಹೇಳ್ತೇವೆ. ಇಂದು ವಿವಾಹ ಆಯಿತು ಅಂತಾದರೆ ಆ ಗಂಡ ಹೆಂಡತಿಯರಲ್ಲಿ ವಿಶೇಷವಾದಂಥ ಅನ್ಯೋನ್ಯತೆ ಅಂತೇಳುವಂಥದ್ದು ಬರ್ತದೆ. ಇದನ್ನು ನಾವು ಗಮನಿಸಬೇಕು. ಅಕ್ಷಯ ತೃತೀಯ ಚತುರ್ಮುಖ ಬ್ರಹ್ಮನು ಮನುಕುಲಕ್ಕೆ ಸಂಬಂಧಿಸಿದಂಥ ಕಟ್ಟುಪಾಡುಗಳನ್ನು ವಿಧಿಸಿ ಉದ್ಘೋಷಿಸಿದಂತಹ ವಿಶೇಷವಾದಂತಹ ದಿನ. ಪ್ರಥಮವಾಗಿ ಅಲ್ಲಿ ಬ್ರಹ್ಮ ಪ್ರಪಂಚವನ್ನು ಸೃಷ್ಟಿ ಮಾಡುವಂಥದ್ದು. ಸೃಷ್ಟಿ ಮಾಡಿದ ಕೂಡಲೇ ಬ್ರಹ್ಮನ ಕಾರ್ಯ ಮುಗಿತು ಅಂತೆಲ್ಲ. ಒಬ್ಬ ಮನುಷ್ಯನಾದವನು ಅಥವಾ ಜೀವಿಯಾದವನು, ಯಾಕಂದರೆ 84 ಕೋಟಿ ಲಕ್ಷ ಕೋಟಿ ಜೀವರಾಶಿಗಳು ಅಂತ ಹೇಳುವಂಥದ್ದಿದೆ. ಈ 84 ಲಕ್ಷ ಕೋಟಿಗಳು ಹೇಗೆ ಅವುಗಳು ಜೀವನವನ್ನು ಮಾಡಬೇಕು, ಹೇಗೆ ಅವುಗಳು ಸಂಸಾರವನ್ನು ಸಾಗಿಸಬೇಕು ಇತ್ಯಾದಿ ಕಟ್ಟುಪಾಡುಗಳನ್ನು ವಿಧಿಸಿದ ಉದ್ಘೋಷಿಸಿದಂಥ ವಿಶೇಷವಾದ ದಿನ. ನಮಗೆ ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯ ಬಂದ ಕೂಡಲೇ ಮುಗಿಲಿಲ್ಲ. ಆಮೇಲೆ ನಾವು ಸಂವಿಧಾನವನ್ನು ರಚಿಸಿದೆವು, ಸಂವಿಧಾನವನ್ನು ರಚಿಸಿಕೊಂಡು ಗಣರಾಜ್ಯೋತ್ಸವ ಅಂತ ನಾವು ಆಚರಣೆ ಮಾಡ್ತೇವೆ. ಅದೇ ರೀತಿ ಬ್ರಹ್ಮನು ಸೃಷ್ಟಿಯನ್ನು ಮಾಡಿ ಜೀವಿಗಳಿಗೆ ಕಟ್ಟುಪಾಡುಗಳನ್ನು ಉದ್ಘೋಷಿಸಿದ ದಿನ ಇಂದು ಅಕ್ಷಯ ತೃತೀಯ ಆಗಿರುತ್ತದೆ. ಇದು ಕೂಡ ಅತ್ಯಂತ ವಿಶೇಷವಾದಂತಹ ದಿನವಾಗಿದೆ. ನಮ್ಮಲ್ಲಿ ಪ್ರಶ್ನೆ ಹೇಳ್ತದೆ, ಯಾಕೆ ಈ ದಿನ ಮಾಡಿದ ಸತ್ಕಾರಗಳು ನಮ್ಮಲ್ಲಿ ವಿಶೇಷವಾಗಿ ಅಕ್ಷಯವಾಗುತ್ತದೆ ಅಂತ. ಮನುಷ್ಯ ಇಂದಿನ ದಿನ ಯಾವುದೇ ಸತ್ಕಾರ್ಯಗಳನ್ನು ಮಾಡಲಿ ಅದು ಅಕ್ಷಯವಾಗ್ತದೆ. ಅದಕ್ಕೆ ಕಾರಣ ಏನು ಅಂದರೆ, ಇಂದು ಆಚರಿಸುವಂಥ ಧರ್ಮ ಕಾರ್ಯಗಳಿಗೆ ಅಕ್ಷಯವಾದಂತಹ ಫಲ ಉಂಟು. ಇದನ್ನು ಬ್ರಹ್ಮನೇ ನಮಗೆ ವರರೂಪದಲ್ಲಿ ಕೊಟ್ಟಿರುವಂಥದ್ದು, ವರರೂಪವಾಗಿ ಹೇಳಿರುವಂಥದ್ದು. ಅಂದರೆ ಒಂದು ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೆ ಮಾಡಿದಂಥ ಎಲ್ಲ ಕಾರ್ಯಗಳು ಕೂಡ ಇಂದು ಅಕ್ಷಯವಾಗ್ತದೆ, ಅಕ್ಷಯ ಫಲವನ್ನು ನೀಡುತ್ತದೆ. ಹೇಗೆ, ಅದಕ್ಕೊಂದು ಉದಾಹರಣೆಯನ್ನು ನಾವು ಕೊಡುವುದಾದರೆ, ಹಿಂದೆ ಬಲಿರಾಜನಿಗೂ ಅಲ್ಲಿ ದೇವತೆಗಳಿಗೂ ಯುದ್ಧವು ಸಂಭವಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ದೇವೇಂದ್ರನು ಬಲಿರಾಜನಿಂದ ಸೋತು ಮೇರು ಪರ್ವತದ ಮರೆಯಲ್ಲಿ ಅಡಗೆ ಕೂತ್ಕೊಳ್ತಾನೆ. ಇನ್ನೆಲ್ಲಿ ಅವನು ನಮ್ಮನ್ನು ಅಟ್ಟಾಡಿಸಿಕೊಂಡು ಹೊಡಿಬೋದು, ಅವನಿಂದ ಏನು ತೊಂದರೆಯನ್ನು ಪಡ್ಕೊಳ್ಬೇಕು ಅಂತ ಹೀಗೆ ಮರೆಯಾಗಿರುವಂಥ ಸಂದರ್ಭದಲ್ಲಿ ಮೂರು ಲೋಕಕ್ಕೂ ಅಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಉಂಟು ಮಾಡುತ್ತಿದ್ದಂಥ ಧರ್ಮರಾಜನು ದೇವೇಂದ್ರನು ಅವಿತು ಕುಳಿತ ಅಂತ ಹೇಳುವ ಸಂದರ್ಭದಲ್ಲಿ ದೇವತೆಗಳು ಸಹಜವಾಗಿ ಅಲ್ಲಿ ದುಃಖವನ್ನು ಅನುಭವಿಸುವಂಥದ್ದು. ಆಗ
ದೇವತೆಗಳ ಗುರುವಾದಂತಹ ಬೃಹಸ್ಪತಿಯ ನಿರ್ದೇಶನದಂತೆ ಜಪ ತಪ ಹೋಮ ಹವನ ಇತ್ಯಾದಿಗಳನ್ನು ಮಾಡಿ ವಿಶೇಷವಾದಂತಹ ಆ ಶಕ್ತಿಯು ಅಕ್ಷಯವಾಗಿ ಅಲ್ಲಿ ಮತ್ತೆ ಪುನಃ ಅಲ್ಲಿ ಬಲಿಯೊಡನೆ ಯುದ್ಧ ಮಾಡಿ ವಿಜಯವನ್ನು ಗಳಿಸಿದ ದಿನ ಇಂದು ಅಕ್ಷಯ ತೃತೀಯವಾದ್ದರಿಂದ ಇಂದು ನಾವು ಯಾವುದೇ ರೀತಿಯಾದಂತಹ ಸತ್ಕರ್ಮಗಳು ಮಾಡಿದಾಗ ಅದು ಅಕ್ಷಯ ಫಲಗಳನ್ನು ಕೊಡುತ್ತದೆ ಎಂಬುದನ್ನು ನಾವು ಈ ಕಥೆಗಳಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ಸಹಾಯವಾಗುತ್ತದೆ ಹಾಗೆ ಇಂದು ನಾವು ಮಾಡಿದಂತಹ ಕಾರ್ಯವು ಭಗವಂತನ ಪ್ರೀತಿಗೆ ಅದು ವಿಶೇಷವಾಗಿ ನಾವು ಕಾರಣರಾಗ್ತೇವೆ ಪಾತ್ರರಾಗ್ತೇವೆ ಹಾಗೆ ಈ ವಿಚಾರವು ಕೂಡ ಅದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವುಂಟು ಹಾಗೆ ಈ ದಿನ ಕೆಲವರು ಅನುಸ್ತಾರೆ ನಾವು ನೋಡ್ತೇವೆ ಅಕ್ಷಯ ತೃತೀಯ ಅಂತ ಹೇಳಿದ ಕೂಡಲೇ ಚಿನ್ನ ಖರೀದಿ ಮಾಡುವುದನ್ನು ಕಾಣ್ತೇವೆ ಎಲ್ಲರೂ ಕೂಡ ಹಾಗಾದ್ರೆ ಯಾಕೆ ಚಿನ್ನ ಖರೀದಿ ಮಾಡಲಿಕ್ಕೆ ಮುಂದುವರಿತಾರೆ ಇದಕ್ಕೆ ಮುಖ್ಯವಾದಂತ ಹಿನ್ನೆಲೆ ಏನು ಎಂಬುದನ್ನು ನಾವು ಗಮನಿಸುವುದಾದರೆ ಈ ಅಕ್ಷ ಸೃಷ್ಟಿಕರ್ತನಾದಂತ ಬ್ರಹ್ಮನು ಅದು ಚಿನ್ನದ ಹಿರಣ್ಯಗರ್ಭ ಅಂತ ಹೇಳುವಂತದ್ದು ಹಿರಣ್ಯ ಅಂತ ಹೇಳಿದ್ರೆ ಚಿನ್ನವನ್ನು ಸೂಚಿಸುವುದು ಚಿನ್ನದ ಅಭಿಮಾನಿ ದೇವತೆ ಆಗಿರುತ್ತಾನೆ ಹಾಗಾಗಿ ಇಂದು ನಾವು ಚಿನ್ನವನ್ನು ಖರೀದಿಸಿದ್ರೆ ಸೃಷ್ಟಿಕರ್ತನಾದಂತ ಬ್ರಹ್ಮನಿಗೆ ಅಲ್ಲಿ ಸಂತೋಷ ಉಂಟಾಗ್ತದೆ ಅಥವಾ ನಾವು ಅದನ್ನು ದಾನ ಮಾಡಿದ್ರೆ ವಿಶೇಷವಾಗಿ ಆ ದೇವತೆಗಳ ಕೃಪೆಗೆ ನಾವು ಪಾತ್ರರಾಗ್ತೇವೆ ಇಂದು ನಾವು ಚಿನ್ನವನ್ನು ಖರೀದಿಸುವುದಕ್ಕಿಂತಲೂ ಚಿನ್ನವನ್ನು ದಾನವನ್ನು ಮಾಡುವ ಮೂಲಕ ಹೆಚ್ಚಿನದಾದಂತ ಅಕ್ಷಯ ಫಲವನ್ನು ಇಂದು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾದುಂಟು ಹಾಗಾಗಿ ಇಂದು ಚಿನ್ನ ಖರೀದಿಗೆ ಚಿನ್ನ ದಾನಕ್ಕೆ ವಿಶೇಷವಾದಂತ ಒಂದು ಪ್ರಾಧಾನ್ಯತೆಯನ್ನು ಪೂರ್ವಜರು ನಮಗೆ ಕೊಟ್ಟಿದ್ದಾರೆ ಹಾಗೆ ಮುಖ್ಯವಾಗಿ ಅನ್ನಪ್ರಾಶನ ಮಾಡಲು ಚಿನ್ನವನ್ನು ನಾವು ತೆಯ್ದು ಮಗುವಿಗೆ ಕೊಡುವಂತದ್ದು ಅದು ಕೂಡ ಇಂದು ಅಕ್ಷಯ ತೃತೀಯದಂದು ಮಾಡಿದರೆ ವಿಶೇಷವಾದಂತ ಫಲವು ನಮಗೆ ಸಿಗುತ್ತದೆ ಇಂದು ಚಿನ್ನವನ್ನು ದಾನ ಮಾಡುವುದರಿಂದ ನಾವು ಅತಿಶಯವಾದಂಥ ಯಾಕೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಅಂದರೆ ನಾವೆಲ್ಲರೂ ಕೂಡ ಈಗ ಚಿನ್ನವನ್ನು ಖರೀದಿ ಮಾಡಿ ನಾವು ಪೆಟ್ಟಿಗೆಯೊಳಗೆ ಇಡುವುದರಲ್ಲೇ ಇದ್ದೇವೆ ಆದರೆ ಒಂದು ಸಣ್ಣ ತುಂಡಾದರೂ ಇಂದು ಚಿನ್ನವನ್ನು ಯಾರಾದರೂ ಉಳ್ಳವರು ದಾನ ಮಾಡಿದರೆ ಅದು ಮುಂದಿನ ಜನ್ಮಕ್ಕೆ ಅವರಿಗೆ ಅಕ್ಷಯವಾದಂಥ ಫಲವನ್ನು ಕೊಡುತ್ತದೆ ವಿಶೇಷವಾದಂತಹ ಪುಣ್ಯವಂತರು ಅವರಾಗಲಿಕ್ಕೆ ಸಾಧ್ಯ ಉಂಟು ಇದು ಶಾಸ್ತ್ರಗಳು ಹೇಳುವ ಮಾತು ಹಾಗೆ ಈ ಸ್ವರ್ಣದಾನವು ನಾವು ಮಾಡಿದಂತಹ ಪಾಪದ ರಾಶಿಯನ್ನೇ ಅಲ್ಲಿ ಸುಡುವಂಥದ್ದು ಆಗಿದೆ ಹಾಗೆ ಅಗ್ನಿ ಅಂತ ಹೇಳುವುದು ತಪ್ಪಾಗಲಿಕ್ಕಿಲ್ಲ ಅದನ್ನು ಸ್ಮೃತಿಗಳು ಅದನ್ನು ಸಾರ್ತಾ ಇದೆ ಪೂರ್ಣ ಹಾಗೆ ಸ್ವರ್ಣದಾನಕ್ಕೆ ಶಾಸ್ತ್ರಗಳಲ್ಲಿ ವಿಶೇಷವಾದಂತಹ ಮಹತ್ವ ಇದೆ ನಮ್ಮಲ್ಲಿ ಇಷ್ಟು ಇದನ್ನೆಲ್ಲ ಕೇಳಿದವರು ಚಿನ್ನ ಖರೀದಿ ಮಾಡಬೇಕು ಇಂದು ವಿಶೇಷವಾದಂತಹ ಫಲ ಕೊಡ್ತದೆ ಎಂಬುದೆಲ್ಲ ನಾವು ಪತ್ರಿಕೆಗಳಲ್ಲಿ ಲೋಕದಲ್ಲಿ ಪ್ರತಿಯೊಬ್ಬರ ಬಾಯಿಯಲ್ಲಿ ಹೀಗೆ ನಾವು ಕೇಳ್ತೇವೆ ಆಗ ಜನರು ಏನು ಮಾಡ್ತಾರಂದರೆ ನಮ್ಮಲ್ಲಿ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹಾಗಾದರೆ ಚಿನ್ನವನ್ನು ಖರೀದಿಸಿದರೆ ಒಳ್ಳೆಯದು ಪುಣ್ಯ ಬರ್ತದೆ ಅದು ಅಕ್ಷಯವಾಗ್ತದೆ ಅಂತ ಅಂದರೆ ಒಟ್ಟಾರೆಯಾಗಿ ಮನುಷ್ಯನ ಮನಸ್ಸಿನಲ್ಲಿ ಇರುವುದೇನು ಇಂದು ನಾವು ಚಿನ್ನವನ್ನು ಖರೀದಿ ಮಾಡಿದರೆ ಅಥವಾ ತೆಗೆದುಕೊಂಡು ಬಂದರೆ ಆ ಚಿನ್ನ ಅಂತೇಳುವಂಥದ್ದು ಮುಂದೆ ಅಭಿವೃದ್ಧಿ ಹೊಂದುತ್ತೇವೆ ನಾವು ಶ್ರೀಮಂತರಾಗ್ತೇವೆ ಈ ರೀತಿಯಾದಂಥ ತಪ್ಪು ಕಲ್ಪನೆ ಇರ್ತದೆ ಆ ತಪ್ಪು ಕಲ್ಪನೆಯಿಂದ ನಾವು ಇದ್ದಂಥ ಹಣದಲ್ಲಿ ತಂದರೆ ಒಳ್ಳೆಯದು ಆದರೆ ಇನ್ನು ಕೆಲವರು ಆ ತಪ್ಪು ಕಲ್ಪನೆಯನ್ನು ಇನ್ನೊಬ್ಬರ ಹತ್ರ ಸಾಲ ಮಾಡಿಕೊಂಡು ಇವತ್ತು ನಾವು ಚಿನ್ನವನ್ನು ಖರೀದಿಸಬೇಕು ಅಂತ ಈ ರೀತಿಯಾದಂಥ ಚಿಂತನೆಗೆ ಒಳಪಡ್ತಾರೆ ಆದರೆ ನಾವು ಇಲ್ಲಿ ತಿಳ್ಕೊಳ್ಬೇಕು ಅಂದರೆ ನಾವು ಸಾಲ ಮಾಡುವಾಗ ಕೂಡ ಅದು ಆ ಸಾಲ ಅಂತೇಳುವಂಥದ್ದು ಕೂಡ ಅಕ್ಷಯವೇ ಆಗ್ತದೆ ಆ ಸಾಲ ಅಂತೇಳುವಂಥದ್ದು ಇನ್ನೂ ಹೆಚ್ಚಾಗ್ತದೆ ಈ ದಿನದ ಪ್ರಭಾವವೇ ಹಾಗೆ ನಾವು ಒಳ್ಳೆಯದು ಮಾಡಿದರೆ ಒಳ್ಳೆಯದು ಅಕ್ಷಯವಾಗ್ತದೆ ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಕೆಟ್ಟ ಕರ್ಮಗಳು ಕೂಡ ಅಕ್ಷಯ ಫಲವನ್ನು ಕೊಡ್ತದೆ ಈ ಸೂಕ್ಷ್ಮತೆ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಅದು ಜಾಗೃತವಾಗಿರಬೇಕು ನಾವು ಅದರ ಬಗ್ಗೆ ಜಾಗರೂಕತರಾಗಿರಬೇಕು ಆದ್ದರಿಂದ ಸಾಲ ಮಾಡಿ ಚಿನ್ನವನ್ನು ಖರೀದಿಸುವುದರಿಂದ ಒಳಿತು ಆಗುವುದಿಲ್ಲ ಇದರಿಂದ ಅವರಿಗೆ ದುಃಖವೇ ಹೆಚ್ಚು ಉಂಟಾಗಲಿಕ್ಕೆ ಸಾಧ್ಯ ಉಂಟು ಹಾಗೆ ಇಂದು ಚಿನ್ನವನ್ನು ದಾನ ಮಾಡೋದರಿಂದ ಹೆಚ್ಚಿನ ಫಲ ಉಂಟು ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಾ ನಮಗೆ ಚಿನ್ನ ದಾನ ಮಾಡಲಿಕ್ಕೆ ಆಗಲಿಲ್ಲ ಹಾಗಾದರೆ ಏನು ಮಾಡಬೇಕು ಅದಕ್ಕೂ ಒಂದು ಪರಿಹಾರ ಉಂಟು ಅರಸಿನ ಕೊಂಬನ್ನು ನಾವು ದಾನ ಮಾಡಬಹುದು ಹಾಗಾದರೆ ಅರಸಿನ ಕೊಂಬನ್ನು ದಾನ ಮಾಡಿದರೆ ಅದನ್ನು ಖರೀದಿ ಮಾಡಿದರೆ ವಿಶೇಷವಾದಂತಹ ಶ್ರೇಷ್ಠತೆ ಉಂಟು ಹಾಗಾದರೆ ಅರಸಿನ ಕೊಂಬು ಅಂತೇಳುವಂಥದ್ದು ಅದು ಸೂರ್ಯದೇವರ ಸಂಕೇತ ಆದ್ದರಿಂದ ಅರಸಿನವನ್ನು ನಾವು ದಾರಿಂದ ಮಾಡಿ ತಂದರೆ ನಾವು ಮಾಡುವಂಥ ಕಾರ್ಯ ಅಂತೇಳುವಂಥದ್ದು ಸಫಲತೆ ಉಂಟಾಗ್ತದೆ ಕಾರ್ಯ ಸಾಧನೆ ಆಗ್ತದೆ ಹಾಗಾಗಿ ಇಂದು ಅರಸಿನವನ್ನು ದಾನ ಮಾಡುವುದು ಅರಸಿನ ಕೊಂಬನ್ನು ದಾನ ಮಾಡುವುದರಿಂದ ಅಲ್ಲಿ ವಿಶೇಷವಾದಂಥ ಫಲವನ್ನು ಪಡೆಯಬಹುದು ಅದಾಗದಿದ್ದರೆ ಉಪ್ಪನ್ನು ದಾನ ಮಾಡಬಹುದು ಉಪ್ಪನ್ನು ದಾನ ಮಾಡುವುದರಿಂದ ಏನು ಫಲ ಅಂದರೆ ಇದು ಸಮುದ್ರದಲ್ಲಿರುವ ಲಕ್ಷ್ಮಿಯ ಸಂಕೇತವಾಗಿರುತ್ತದೆ
ಲಕ್ಷ್ಮಿಗೆ ಪ್ರೀತಿಗೆ ನಾವು ಇಂದು ಪಾತ್ರರಾಗಬಹುದು. ಹಾಗೆ ಲಕ್ಷ್ಮಿಯು ಸಮುದ್ರದಲ್ಲಿ ಹುಟ್ಟಿದಂತ ದೇವತೆಯಾದ್ದರಿಂದ ನಾವು ಉಪ್ಪನ್ನು ದಾನ ಮಾಡುವುದರಿಂದ ವಿಶೇಷವಾಗಿ ದೇವಿಯ ಕೃಪೆಗೆ ನಾವು ಇಂದು ಪಾತ್ರರಾಗಬಹುದು. ಹಾಗೆ ತುಳಸಿ ಗಿಡ ನೆಡಲು ಇಂದು ಯೋಗ್ಯವಾದಂಥ ದಿನ. ತುಳಸಿ ಮಾತೆಯನ್ನು ಇಲ್ಲಿ ನೆಟ್ಟು ಹಾಗೆ ತುಳಸಿ ಮಾತೆಗೆ ಅರ್ಪಿಸಿದಂತಹ ಮಲ್ಲಿಗೆಯನ್ನು ಹೂಗಳನ್ನು ನಾವು ತಂದು ನಮ್ಮ ಮನೆಯಲ್ಲಿರುವಂತಹ ಒಂದು ಭದ್ರವಾಗಿ ಅಲ್ಲಿ ನಮ್ಮ ಸಂಪತ್ತಿನ ಒಡೆಗೆ ಅಲ್ಲಿ ಇಡುವುದರಿಂದ ಕೂಡ ನಾವು ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಣ್ಣುಗಳನ್ನು ಇಂದು ದಾನ ಮಾಡಿತು ಅಂತಾದರೆ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಅಕ್ಷಯ ತೃತೀಯದಂದು ನಾಲ್ಕು ಜನರಿಗೆ ಹಣ್ಣನ್ನು ದಾನ ಮಾಡಬೇಕು. ಆಗ ಅವರ ಆರೋಗ್ಯ ಸಮಸ್ಯೆ ಅಂತ ಹೇಳುವಂಥದ್ದು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗುಂಟು. ಹಾಗೆ ಅನ್ನದಾನ, ಅನ್ನದಾನವನ್ನು ಮಾಡಿದರೆ ಮುಖ್ಯವಾಗಿ ಪುನರ್ಜನ್ಮದಲ್ಲೂ ಅನ್ನದ ಕೊರತೆ ಅಂತ ಹೇಳುವಂಥದ್ದು ಇರುವುದಿಲ್ಲ. ಅಕ್ಷಯ ತೃತೀಯದಂದು ಅನ್ನದಾನ ಮಾಡಿದರೆ ಭಾಳ ಶ್ರೇಷ್ಠ. ಅವನಿಗೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ಅವನಿಗೆ ಅನ್ನದ ಕೊರತೆ ಅಂತ ಹೇಳುವಂಥದ್ದು ಬರುವುದಿಲ್ಲ. ಹಾಗೆ ಮಜ್ಜಿಗೆ ದಾನವನ್ನು ಮಾಡುವುದರಿಂದ ವಿಶೇಷವಾದಂಥ ಫಲವನ್ನು ಪಡೆಯಬಹುದು. ಮಜ್ಜಿಗೆ ದಾನವನ್ನು ಮಾಡುವುದರಿಂದ 64 ವಿದ್ಯೆಗಳಲ್ಲಿ ಆತ ಶ್ರೇಷ್ಠತೆಯನ್ನು ಪಡೆಯಬಹುದು. ಅವನಿಗೆ ಅವಶ್ಯಕವಾದಂಥ ವಿದ್ಯೆಯಲ್ಲಿ ಅವನಿಗೆ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಉಂಟು. ಆದ್ದರಿಂದ ವೀಕ್ಷಕರು ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರವರಿಗೆ ಯಾವ ವಿಚಾರದಲ್ಲಿ ಸಿದ್ಧಿಯನ್ನು ಪಡೆಯಬೇಕು, ಯಾವ ವಿಚಾರದಲ್ಲಿ ಅವರು ಶ್ರೇಯಸ್ಸನ್ನು ಮಾಡಬೇಕು ಎಂಬುದನ್ನು ಅರಿತು ಇವುಗಳನ್ನು ದಾನ ಮಾಡುವುದರಿಂದ ಹೆಚ್ಚಿನದಾದಂತಹ ಶ್ರೇಷ್ಠತೆಯನ್ನು ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಇಂದು ಮುಖ್ಯವಾಗಿ ಇಂದು ಹಾಸಿಗೆ ದಾನ ಮಾಡುವುದರಿಂದ, ಹಾಸಿಗೆ ದಾನ ಮಾಡುವುದರಿಂದ ದಾಂಪತ್ಯ ಸುಖ ಅಂತ ಹೇಳುವಂಥದ್ದು ಬರ್ತದೆ. ಹಾಗೆ ಅಕ್ಷಯ ತೃತೀಯವನ್ನು ನಾವು ಹೇಗೆ ಆಚರಣೆ ಮಾಡಬೇಕು? ಸಾಮಾನ್ಯವಾಗಿ ನಾವು ಎಲ್ಲ ಹಬ್ಬಗಳಲ್ಲೂ ತಳಿರ ತೋರಣಗಳಿಂದ ಶೃಂಗಾರ ಮಾಡುವಂಥದ್ದು, ಅಭ್ಯಂಗ ಸ್ನಾನ ಮಾಡುವಂಥದ್ದು, ಇವೆಲ್ಲವನ್ನೂ ಹೊಸ ಬಟ್ಟೆಯನ್ನು ಉಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ. ಹಾಗೆ ಮುಖ್ಯವಾಗಿ ಇಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಅದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗೆ ಇಂದು ನಾವು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ನಾವು ಸಂಪೂರ್ಣವಾಗಿ ಪಾಪವನ್ನು ಕಳಕೊಳ್ಳಿಕ್ಕೂ ಕೂಡ ವಿಶೇಷವಾದಂಥ ಅಕ್ಷಯ ಪುಣ್ಯವನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ. ಹಾಗೆ ಇಂದು ಗಂಗಾ ಸ್ನಾನ ಮಾಡಿ ಲಕ್ಷ್ಮೀನಾರಾಯಣರನ್ನು ಆರಾಧಿಸಬೇಕು. ನಂತರ ದಾನಾದಿಗಳನ್ನು ಮಾಡುವುದು ಸಾಧ್ಯವಾದರೆ 1000 ಗಾಯತ್ರಿ ಜಪವನ್ನು ಮಾಡುವುದರಿಂದ ವಿಶೇಷವಾದಂಥ ಶಕ್ತಿ ಸಂಪನ್ನರಾಗ್ಬೋದು. ಹಾಗಾದರೆ ಗಂಗಾ ಸ್ನಾನಕ್ಕೆ ಯಾಕೆ ನಾವು ಹೆಚ್ಚಿನದಾದಂಥ ಒತ್ತನ್ನು ಮಹತ್ವವನ್ನು ಈ ದಿನದಂದು ಕೊಡುತ್ತೇವೆಂದರೆ ಗಂಗೆಯು ಸ್ವರ್ಗಗಾಮಿನಿ, ಆಕೆ ತ್ರಿಪದಗಾಮಿನಿ ಅಂತ. ಸ್ವರ್ಗದಲ್ಲಿ ಹುಟ್ಟಿ ಪಾತಾಳ ಲೋಕದವರೆಗೆ ಹರಿದಂಥ ಆತೆ ಮಹಾಮಾತೆಯಾಗಿದ್ದಾಳೆ. ಈಕೆ ಭೂಮಿಗೆ ಬಂದಳೆಂದರೆ ಯಾಕೆ ಇವಳು ಬರ್ತಾಳೆ ಸ್ವರ್ಗದಿಂದ? ಕಾಲೇಯದಾನವರನ್ನು ಕೊಂದಂಥ ಸಂದರ್ಭದಲ್ಲಿ ಅಗಸ್ತ್ಯರು ಸಮುದ್ರವನ್ನು ಶೋಷಿಸ್ತಾರೆ. ಶೋಷಿಸಿದಂಥ ಸಂದರ್ಭದಲ್ಲಿ ದೇವಾನು ದೇವತೆಗಳು ಹೋಗಿ ಅಲ್ಲಿ ಅವರನ್ನು ಕೊಂದು ದೇವತೆಗಳಿಗೆ ಬಂದಂಥ ಗಂಡಾಂತರವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆಗ ಸಮುದ್ರವನ್ನು ಅಗಸ್ತ್ಯರು ಬತ್ತಿಸ್ತಾರೆ. ಆದರೆ ತುಂಬಿಸುವಂಥ ಶಕ್ತಿ ಅವರಿಗಿರುವುದಿಲ್ಲ. ಆಗ ಸಗರನ ಮಕ್ಕಳು ಅಲ್ಲಿ ಮುಖ್ಯವಾಗಿ ಅವರಿಗೆ ಮೋಕ್ಷವನ್ನು ಕರುಣಿಸುವುದಕ್ಕಾಗಿ ಅಲ್ಲಿ ಆ ಗಂಗಾಮಾತೆ ಬಂದು ಈ ಸಮುದ್ರವನ್ನು ತುಂಬಿದ್ದು, ಈ ಭೂಮಿಯನ್ನು ಪಾವನಗೊಳಿಸಿದ್ದರಿಂದ ಅಕ್ಷಯ ತೃತೀಯದಂದು ನಾವು ಮುಖ್ಯವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಬಹಳ ವಿಶೇಷವಾಗುತ್ತದೆ. ಇದರಿಂದ ನಾವು ಪಾವನರಾಗಲಿಕ್ಕೆ ಸಾಧ್ಯ ಉಂಟು. ಇಂದು ಕೃಷ್ಣ ಪೂಜೆಗೂ ಕೂಡ ವಿಶೇಷವಾದ ದಿನ. ಯಾಕೆ ಕೃಷ್ಣ ಪೂಜೆಗೆ ವಿಶೇಷವಾದಂಥ ದಿನ ಅಂದರೆ, ನಾನು ಮೊದಲೇ ಹೇಳಿದಾಗೆ ಅಕ್ಷಯ ಪಾತ್ರೆಯನ್ನು ದ್ರೌಪದಿಯು ಪಡಕೊಂಡ ದಿನವಾಗ್ತದೆ. ಶ್ರೀಕೃಷ್ಣ ಪರಮಾತ್ಮನು ಅವರ ವನವಾಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಬಂದಾಗ ಆಕೆ ಅರ್ಪಿಸಲಿಕ್ಕೆ ಏನೂ ಇರುವುದಿಲ್ಲ, ಆಗೆಲ್ಲ ಊಟ ಮುಗಿದಿತ್ತು. ಆದರೆ ಆ ಅಕ್ಷಯ ಪಾತ್ರೆಯಲ್ಲಿ ಇದ್ದಂಥ ಒಂದು ಅಗಳು ಅನ್ನವನ್ನು ತಿಂದು ಅದು ಮತ್ತೆ ಪುನಃ ಅಕ್ಷಯ ಆಗುವಾಗೆ ಅಲ್ಲಿ ಶ್ರೀಕೃಷ್ಣನು ಅನುಗ್ರಹ ಮಾಡಿದ್ದರಿಂದ, ಅಂದು ಪಾಂಡವರು ಶ್ರೀಕೃಷ್ಣನನ್ನು ಪೂಜೆ ಮಾಡಿದ್ದರಿಂದ, ಶ್ರೀಕೃಷ್ಣನು ಪಾಂಡವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದರಿಂದ ಇಂದು ಅಕ್ಷಯ ತೃತೀಯ ದಿನದಂದು ಇಂದು ಅನ್ನದಾನಕ್ಕೂ ಕೂಡ ವಿಶೇಷವಾದಂಥ ಹೆಚ್ಚಿನದಾದಂತಹ ಅಲ್ಲಿ ಮಹತ್ವವಂತು. ಕೃಷ್ಣ ಪೂಜೆಗೂ ಕೂಡ ವಿಶೇಷವಾದಂತಹ ಅಲ್ಲಿ ಪುಣ್ಯಫಲ ಅಂತೇಳುವಂಥದ್ದು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇಂದು ಆತ ವರವನ್ನು ಪಾಂಡವರಿಗೆ ಕೊಟ್ಟ ದಿನವಾದ್ದರಿಂದ ಮುಖ್ಯವಾಗಿ ಇಂದು ಸೂರ್ಯ ಅಷ್ಟೋತ್ತರ ಶತನಾಮಾವಳಿಯನ್ನು ಸೌಮ್ಯರಿಂದ ಅಲ್ಲಿ ಪಾಂಡವರು ಉಪದೇಶ ಪಡೆದಿದ್ದರಿಂದ ನಾವು ಸೂರ್ಯ ನಮಸ್ಕಾರಕ್ಕೂ ಸೂರ್ಯನ ಪೂಜೆಗೂ ಕೂಡ ಇಂದು ವಿಶೇಷವಾದಂಥ ಪ್ರಾಶಸ್ತ್ಯವನ್ನು ನಾವು ಕೊಡ್ಬೋದು. ಹಾಗೆ ಮುಖ್ಯವಾಗಿ ಸೂರ್ಯದೇವನ ಅಷ್ಟೋತ್ತರ ಶತನಾಮಾವಳಿಯನ್ನು ಈ ಅಕ್ಷಯ ತೃತೀಯದಂದು ಹೇಳಬೇಕು, ಭಕ್ತಿಪೂರ್ವಕವಾಗಿ ಜಪಿಸಬೇಕು.
ಯಾಕೆ? ಇದರಿಂದ ನಮಗೆ ಏನು ಪ್ರಯೋಜನ? ಯಾವತ್ತು ಭಜಿಸಿದರೆ ತಪ್ಪಲ್ಲ, ಆದರೆ ಇಂದು ಮಾಡುವ ಸತ್ಕರ್ಮಗಳು ಅಕ್ಷಯವಾಗುವುದರಿಂದ ನಮಗೆ ಏನು ಪ್ರಯೋಜನ ಎಂಬುದನ್ನು ಇಲ್ಲಿ ಋಷಿಮುನಿಗಳು ಹೇಳ್ತಾರೆ. ಪುತ್ರಾರ್ಥಿ ಲಭೇತ್ ಪುತ್ರಂ, ಯಾರಿಗಾದರೂ ಮಕ್ಕಳಿಲ್ಲದಿದ್ದರೆ ಅವರಿಗೆ ಮಕ್ಕಳ ಭಾಗ್ಯ ಅಂತ ಹೇಳುವಂಥದ್ದು ಸಿಗ್ತದೆ, ಮಕ್ಕಳು ಹುಟ್ಟುತ್ತಾರೆ. ಹಾಗೆ ದಾನಾರ್ಥಿ ಲಭೇತನ, ಅವರಲ್ಲಿ ಏನಾದರೂ ಧನ ಅಂತ ಹೇಳುವಂಥದ್ದಿಲ್ಲ, ಸಂಪತ್ತಿತ್ತು, ನಾವು ಬಡವರು ಅಂತಿದ್ದೇವೆ. ಅವರು ಕೂಡ ಇಂದು ಆ ಸೂರ್ಯನ ಅಷ್ಟೋತ್ತರ ಮಂತ್ರವನ್ನು ಹೇಳುವುದರಿಂದ ಅದು ಧನ ಸಂಪನ್ನರಾಗಲಿಕ್ಕೆ ಸಾಧ್ಯ ಉಂಟು. ವಿದ್ಯಾರ್ಥಿ ಲಭೇತ್ ಧನಂ, ವಿದ್ಯಾರ್ಥಿಗಳು ಕೂಡ ಇಂದು ನಾವು ಓದಿರುವುದರಿಂದ ಹೆಚ್ಚಿದದಾದಂಥ ತಿಳುವಳಿಕೆ ವಿಶೇಷವಾಗಿ ಬರ್ತದೆ, ಧನ ಸಂಪತ್ತು ಅಂತೇಳುವಂಥದ್ದು ಬರ್ತದೆ. ಹಾಗೆ ಅವರಿಗೆ ವಿದ್ಯೆಯೂ ಕೂಡ ಅಲ್ಲಿ ಬರ್ತದೆ, ವಿದ್ಯಾರ್ಥಿ ಲಭತೆ ವಿದ್ಯಾಂ ಅಂತೇಳಿ. ಹಾಗಾಗಿ ಮುಖ್ಯವಾಗಿ ಅಕ್ಷಯ ತೃತೀಯದ ಬೇರೆ ಬೇರೆ ವಿಶೇಷತೆ ಏನಾದರೂ ಇದೆಯೇ ಎಂಬುದನ್ನು ನಾವು ತಿಳ್ಕೊಳ್ಳುವುದಾದರೆ, ವ್ಯಾಸರು ಮಹಾಭಾರತವನ್ನು ರಚಿಸಿದಂಥ ದಿನ. ಮಹಾಭಾರತ ಅಂತ ಹೇಳುವಂಥದ್ದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಕಾವ್ಯಗಳಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಪಡೆದಿದೆ. ಮಹಾಭಾರತದಷ್ಟು ದೊಡ್ಡದಾದಂಥ ಒಂದು ಗ್ರಂಥ ಅಂತ ಹೇಳುವಂಥದ್ದು, ಕಾವ್ಯ ಅಂತ ಹೇಳುವಂಥದ್ದು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದನ್ನು ರಚಿಸಿದ ದಿನ ಅಂತ ಹೇಳುವಂಥದ್ದು ಅದು ಅಕ್ಷಯ ತೃತೀಯದಿದ್ದ. ಹಾಗೆ ಶಂಕರಾಚಾರ್ಯರು ಬಾಲ್ಯದಲ್ಲಿ ಅವರು ಭಿಕ್ಷುವಾಗಿದ್ದಂಥ ಸಂದರ್ಭದಲ್ಲಿ, ಶಿಷ್ಯವೃತ್ತಿಯನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಅವರು ಭಿಕ್ಷಾನ್ನವನ್ನು ಎತ್ತಿ ಅಲ್ಲಿ ವಿದ್ಯೆಯನ್ನು ಕಲಿಯುತ್ತಿರುವಂಥ ಸಂದರ್ಭದಲ್ಲಿ ದಿನಕ್ಕೊಂದು ಮನೆಗೆ ಹೋಗಿ ಅವರು ಒಂದು ಭಿಕ್ಷೆಯನ್ನು ಎತ್ತುತ್ತಿದ್ದರು. ಹೀಗೆ ಭಿಕ್ಷೆಯನ್ನು ಎತ್ತುತ್ತಿರುವಂಥ ಸಂದರ್ಭದಲ್ಲಿ ನಿನ್ನೆ ಹೋದ ಮನೆಗೆ ಇವತ್ತು ಹೋಗುವುದಿಲ್ಲ, ಯಾಕಂದರೆ ಅದು ಭಿಕ್ಷು ಧರ್ಮ ಅಲ್ಲ. ಹಾಗಾಗಿ ಅವರು ಒಂದು ದಿನ ಒಂದು ಗುಡಿಸಿಲಿನ ಮನೆ ಮುಂದೆ ನಿಂತು ಭಗವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ ಎಂದು ತಮ್ಮ ಮೃದುತನೆಯಲ್ಲಿ ಅಲ್ಲಿ ಭಿಕ್ಷೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಆ ಮನೆಯ ಒಳಗೆ ಗುಡಿಸಲಿನಲ್ಲಿದ್ದಂತಹ ಆ ಒಬ್ಬ ವೃದ್ಧೆಗೆ ಅಲ್ಲಿ ಮನೆಯಲ್ಲಿ ಶಂಕರರಿಗೆ ಕೊಡಲಿಕ್ಕೆ, ಭಿಕ್ಷೆಯನ್ನು ನೀಡಲಿಕ್ಕೆ ಯಾವುದೇ ರೀತಿಯಾದಂಥ ಪರಿಕರಗಳು ಅಲ್ಲಿ ಇರಲಿಲ್ಲ. ಅವರಿಗೆ ಊಟಕ್ಕೆ ಕಷ್ಟ ಇತ್ತು, ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಊಟ ಮಾಡುವಂಥ ಸ್ಥಿತಿ ಅವರದ್ದು. ಆದ್ದರಿಂದ ಈ ಬಾಲ ಸೂರ್ಯನಂತೆ ಪ್ರಕಾಶಮಾನವಾಗಿ ತೇಜಸ್ಪೂರ್ಣವಾಗಿ ಇದ್ದಂತಹ ಈ ಶಂಕರಾಚಾರ್ಯರನ್ನು ಬಾಗಿಲ ಮರೆಯಲ್ಲಿ ನಿಂತು ಕಂಡಂತಹ ಆಕೆಗೆ ಇವರು ಏನಾದರೂ ಕೊಡಬೇಕು ಎಂಬಂಥ ಮನಸ್ಸಿನಲ್ಲಿ ಇರ್ತದೆ. ಆದರೆ ಕೊಡಲಿಕ್ಕೆ ಏನಿಲ್ಲ, ಶಂಕರರ ಮುಂದೆ ಹೋಗಿ ನಿಂತು ಇಲ್ಲ ಅಂತ ಹೇಳಲಿಕ್ಕೂ ಮನಸ್ಸು ಬರ್ತಾ ಇಲ್ಲ. ಈ ರೀತಿಯಾದಂಥ ತೊಳಲಾಟದಲ್ಲಿ ಇರುವಾಗ ವೇದ ಪೂರ್ಣವಾದಂತಹ ಅಲ್ಲಿ ಮಂತ್ರಗಳನ್ನು ಪಠಿಸುತ್ತಾ ನಿಂತಿದ್ದಂತಹ ಈ ಬಾಲ ಬಟ್ಟುವನ್ನು, ಬಾಲ ಯತಿಯನ್ನು ಕಂಡಂತಹ ಆಕೆ ಅಲ್ಲಿ ಕೇಳ್ತಾಳೆ, ನನ್ನಲ್ಲಿ ಏನೂ ಇಲ್ಲ, ಏನು ಕೊಡಬೇಕು ಅಂತಲೇ ತೋಚುವುದಿಲ್ಲ ಅಂತ. ಆಗ ಆ ಶಂಕರ ಆಚಾರ್ಯರು ಹೇಳ್ತಾರೆ, ನಿನ್ನಲ್ಲಿ ಏನುಂಟು ಅದನ್ನು ಕೊಡು, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಎಂಬ ಮಾತನ್ನು ಹೇಳಿದಾಗ ಈಕೆ ಮನಸ್ಸಿನಲ್ಲಿ ಬರ್ತದೆ, ಬಲಿಯ ಮನೆಗೆ ವಾಮನನ್ನು ಬಂದಂತೆ ಈತ ನನ್ನನ್ನು ಭಿಕ್ಷೆ ಬೇಡ್ತಾ ಇದ್ದಾನೆ, ನನ್ನಲ್ಲಿ ಕೇಳ್ತಾ ಇದ್ದಾನೆ, ಇಲ್ಲ ಅಂತ ನಾನು ಹೇಗೆ ಹೇಳಲಿ. ಹಾಗಾಗಿ ಆಕೆ ಈಗ ಬಂದೆ ಅಂತ ಹೇಳಿ ಆ ಬಾಲನನ್ನು, ಶಂಕರಾಚಾರ್ಯರನ್ನು ಅಲ್ಲಿ ನಿಲ್ಲಿಸಿ ಮನೆಯ ಒಳಗೆ ಹೋಗಿ ಒಂದು ಒಣಗಿದ ನೆಲ್ಲಿಕಾಯಿ ಗಿಡವನ್ನು ಅವರಿಗೆ ಸಿಕ್ತದೆ. ಅವಳಿಗೆ ಗೊತ್ತಿರಲಿಲ್ಲ, ಗೊತ್ತಿಲ್ಲದ್ದರಿಂದ ಆ ನೆಲ್ಲಿಕಾಯಿ ಒಣಗಿ ಹೋಗಿತ್ತು. ಅದನ್ನೇ ತಂದು ಏನಾದರೂ ಕೊಡಬೇಕು ಅಂತ ಹೇಳಿ ಅದನ್ನೇ ತಂದು ನೆಲ್ಲಿಕಾಯಿಗಳನ್ನು ಅವರ ಶಂಕರರ ಕೈಗೆ ಕೊಡುವಂಥ ಸಂದರ್ಭ, ಆಗ ಬಾಲಶಂಕರ ನಿಂತೇ ಇದ್ದ, ಉಪನಿಷತ್ ಮಂತ್ರಗಳನ್ನು ಆತ ಪಠನ ಮಾಡುತ್ತಿದ್ದ, ಶಂಕರಾಚಾರ್ಯರನ್ನು ಉದ್ದೇಶಿಸಿ ತನ್ನ ಹೀನ ಸ್ಥಿತಿಯನ್ನು ನಿವೇದನೆ ಮಾಡಿಕೊಂಡಳು. ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಿತ್ತು. ಇಂತಹ ತೇಜಸ್ಪೂರ್ಣವಾದಂತಹ ಗೌರವಯುತವಾದಂಥ ನನಗೆ ಒಂದು ಭಿಕ್ಷೆಯನ್ನು ಕೊಡಲಿಕ್ಕೂ ಇಲ್ಲಿ ನನ್ನಲ್ಲಿ ಅರ್ಹತೆ ಇಲ್ಲ ಅಂತೇಳುವಂಥ ದುಃಖ ಆಕೆಯ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಶಂಕರರು ಆಗ ಮೃದು ಧ್ವನಿಯಲ್ಲಿ ಹೇಳ್ತಾಳೆ, ಬಡತನ ಸಿರಿತನ ಅಂತ ಹೇಳುವಂಥದ್ದು ಅದು ಬರ್ತದೆ ಹೋಗ್ತದೆ, ಯಾವುದು ಶಾಶ್ವತವಲ್ಲ, ಅದು ನಿಂತ ನೀರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿರುವ ಸಂಪತ್ತು ಅಂತ ಹೇಳುವಂಥದ್ದು ಪರರ ಸಂಕಟಕ್ಕೆ ಅದು ಸುಖ ಸಂತೋಷಕ್ಕೆ ಆಯಿತು ಅಂತಾದರೆ ಅದು ಸಾರ್ಥಕಗೊಳಿಸ್ತದೆ ಅಂತ ನೋಡಿ. ಎಂಥ ಚಿನ್ನದಂತಹ ಮುತ್ತಿನಂತಹ ಮಾತು, ಸಂಪತ್ತು ಅಂತ ಹೇಳುವಂಥದ್ದು ಬರ್ತದೆ ಹೋಗ್ತದೆ, ಆದರೆ ನಮ್ಮಲ್ಲಿ ಸಂಪತ್ತು ಇದ್ದಾಗ ಅದು ದೀನ ದಲಿತರಿಗೆ ಇನ್ನೊಬ್ಬರ ಕಷ್ಟಕ್ಕೆ ಉಪಯೋಗ ಆಯಿತು ಅಂತಾದರೆ ಆ ಸಂಪತ್ತು ಅಂತ ಹೇಳುವಂಥದ್ದು ನಾವು ಪಡ್ಕೊಂಡದ್ದಕ್ಕೆ ಸಾರ್ಥಕ ಅಂತ ಹೇಳುವಂಥದ್ದು ಮಾತನ್ನು ಅಲ್ಲಿ ಹೇಳುವಂಥದ್ದು. ಹಾಗೆ ಒಂದು ವೇಳೆ ಆ ರೀತಿ ಅದನ್ನು ಉಪಯೋಗ ಮಾಡದಿದ್ದರೆ ಅದು ಇಲ್ಲಿ ವ್ಯರ್ಥ ಆಗ್ತದೆ. ನೀವು ಚಿಂತೆ ಮಾಡುವುದು ಬೇಡ, ಏನು ಕೊಡಲಿಕ್ಕಿಲ್ಲ ಅಂತ ನೀವು ಚಿಂತೆ ಮಾಡುವುದು ಬೇಡ, ಅಥವಾ ಒಣಗಿದಂತಹ ಆ ನೆಲ್ಲಿಕಾಯನ್ನು ಕೊಡಬೇಕಲ್ಲ ಅಂತ ನೀವು ದುಃಖಿಸುವುದು ಬೇಡ. ನಿಮ್ಮಲ್ಲಿ ಏನು ಉಂಟು ಅದನ್ನು
ನೀವು ಭಕ್ತಿಯಿಂದ ಆ ಲಕ್ಷ್ಮೀ ದೇವಿಯನ್ನು ಅನನ್ಯ ಭಕ್ತಿಯಿಂದ ಲಕ್ಷ್ಮಿಯನ್ನು ಪ್ರಾರ್ಥಿಸಿ ಅದನ್ನು ನೀವು ಕೊಡಿ ನಿಮಗೆ ಖಂಡಿತವಾಗಿಯೂ ಶುಭವಾಗುತ್ತದೆ ಎಂಬುದಾಗಿ ಅಲ್ಲಿ ಅವರು ಹೇಳುವಂತದ್ದು ಅದರಂತೆ ಅಲ್ಲಿ ಆಕೆಗೆ ಒಂದು ಮಂತ್ರವನ್ನು ಅಲ್ಲಿ ಹೇಳುವಂತದ್ದು ನಾನು ಹೇಳುವ ಈ ಮಂತ್ರವನ್ನು ನೀವು ಅನನ್ಯ ಭಕ್ತಿಯಿಂದ ನೀವು ಪ್ರಾರ್ಥನೆಯನ್ನು ಮಾಡಿ ಆ ಮಾತೆ ನಿಮಗೆ ಒಳಿತನ್ನು ಉಂಟು ಮಾಡುತ್ತಾಳೆ ಅಂತ ಏನು ಹೀಗೆ ಅಲ್ಲಿ ಕನಕದಾರ ಸ್ತೋತ್ರ ಅಂತ ನಾವು ಹೇಳ್ತೇವೆ ಈ ಕನಕದಾರ ಸ್ತೋತ್ರವನ್ನು ಅಲ್ಲಿ ಉಪದೇಶವನ್ನು ಮಾಡುವಂತದ್ದು ಈ ಕನಕದಾರ ಸ್ತೋತ್ರವನ್ನು ಆಕೆಗೆ ಹೇಳಿ ಕೊಟ್ಟಂತ ಸಂದರ್ಭದಲ್ಲಿ ಆಕೆ ಅದನ್ನು ಭಕ್ತಿಪೂರ್ಣಕವಾಗಿ ಹೇಳಿದಾಗ ಶಂಕರರ ಭಕ್ತಿಗೆ ಒಲಿದಂತ ಶ್ರೀದೇವಿ ಆಗ ಚಿನ್ನದ ನೆಲ್ಲಿಕಾಯಿಯ ಮಳೆಯನ್ನು ತರಿಸಿದ ಮಹಸ್ತ್ರವಾದಂತ ಘಟನೆ ಈ ಅಕ್ಷಯ ತೃತೀಯದಂದು ನಡೆದಿತ್ತು ನಾವು ಹೇಳ್ತೇವೆ ಚಿನ್ನದ ನೆಲ್ಲಿಕಾಯಿಯನ್ನೇ ಅಲ್ಲಿ ಸುರಿಸಲ್ಪಟ್ಟಿತ್ತು ಅಂತ ಒಣಗಿದ ನೆಲ್ಲಿಕಾಯಿ ಹೋಗಿ ಚಿನ್ನದ ನೆಲ್ಲಿಕಾಯಿ ಉಂಟಾಯಿತು ಅಂತ ಹಾಗೆ ಅದನ್ನು ಮುಂದೆ ಕನಕದಾರ ಸ್ತೋತ್ರ ಅಂತ ಹೇಳಿ ಅಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು ಆ ದಿನ ಅಕ್ಷಯ ತೃತೀಯ ದಿನವಾದುದು ಹಾಗೆ ಒಂದು ಸಣ್ಣದಾದಂತಹ ಒಂದು ಅಥವಾ ಒಣಗಿದ ನೆಲ್ಲಿಕಾಯಿಯು ಚಿನ್ನವನ್ನು ಸ್ವರೂಪವನ್ನು ಪಡೆದು ಚಿನ್ನದ ಮಳೆಯೇ ಸುರಿಯಿತು ಅಂದರೆ ನಾವು ಅಕ್ಷಯ ತೃತೀಯದಂದು ಮಾಡಿದಂಥ ಜಪ ತಪ ಹೋಮ ಹವನ ದಾನ ಧರ್ಮ ಇತ್ಯಾದಿಗಳೆಲ್ಲವೂ ಸತ್ಕರ್ಮಗಳು ಕೂಡ ಅಕ್ಷಯವಾಗುತ್ತದೆ ಅಂತ ಹೇಳುವುದಕ್ಕೆ ಇದು ಬಹಳ ವಿಶೇಷವಾದಂಥ ಕಥೆಯಾಗಿರ್ತದೆ ಅಥವಾ ಸಂದರ್ಭವೂ ಆಗಿರ್ತದೆ ಹಾಗಾಗಿ ಅಕ್ಷಯ ತೃತೀಯದಂದು ನಾವು ಸತ್ಕರ್ಮಗಳನ್ನು ಏಕೆ ಮಾಡಬೇಕು ಎಂಬುದನ್ನು ನಾವು ತನ್ಮೂಲಕ ಇದರಿಂದ ನಾವು ಅರ್ಥ ಮಾಡಿಕೊಂಡ ಹಾಗಾಯಿತು ಹಾಗೆ ನಾವು ಹೆಚ್ಚಾಗಿ ಈ ಸಂದರ್ಭದಲ್ಲಿ ಜನರೆಲ್ಲರೂ ಕೂಡ ಚಿನ್ನ ಖರೀದಿಯ ಬಗ್ಗೆ ವಿಶೇಷವಾದಂತಹ ಬಲವನ್ನು ತೋರುವಂಥದ್ದು ಅದನ್ನು ಯಾಕೆ ಖರೀದಿ ಮಾಡಬೇಕು ಅದರ ವಿಶೇಷತೆ ಏನೆಂಬುದನ್ನು ತಿಳಿಸಿ ಆಯಿತು ಹಾಗೆ ಬ್ರಹ್ಮದೇವರ ಪ್ರೀತ್ಯರ್ಥವಾಗಿ ಹಿರಣ್ಯಗರ್ಭನ ಸಂತೋಷಕ್ಕಾಗಿ ನಾವು ಚಿನ್ನವನ್ನು ಖರೀದಿಸಬೇಕು ಮತ್ತು ದಾನವನ್ನು ಮಾಡಬೇಕು ಆದರೆ ಚಿನ್ನ ಖರೀದಿಗೆ ಹೋಗುವಾಗ ಯಾವ ರಾಶಿಗೆ ಯಾವ ಸಮಯ ಸಂದರ್ಭ ಸೂಕ್ತ ಎಂಬುದನ್ನು ವೀಕ್ಷಕರು ತಿಳಿದುಕೊಂಡು ಅಲ್ಲಿ ಹೋದಾಗ ಅವರಿಗೆ ವಿಶೇಷವಾದಂಥ ಫಲ ಸಿಗ್ತದೆ ಅಂದರೆ ಪ್ರತಿಯೊಂದಕ್ಕೂ ಒಂದು ಗಳಿಗೆ ಸಂದರ್ಭ ಅಂತ ಉಂಟು ಅದು ಎಲ್ಲರಿಗೂ ಒಂದೇ ಸಂದರ್ಭ ಅಂತ ಹೇಳಿ ಅದಕ್ಕೆ ಸಾಧ್ಯ ಇಲ್ಲ ಒಂದು ದಿನದಲ್ಲಿ ಒಬ್ಬನಿಗೆ ಒಳಿತೂ ಆಗ್ಬೋದು ಒಬ್ಬನಿಗೆ ಕೆಡಿತೂ ಆಗ್ಬೋದು ಹಾಗಂತ ನಾವು ಯಾರು ದಿನವನ್ನು ದೂರುವ ಹಾಗಿಲ್ಲ ಒಬ್ಬನ ಪಾಲಿಗೆ ಅದು ಕೆಟ್ಟದಾಗಿದ್ದರೆ ಇನ್ನೊಂದ ಪಾಲಿಗೆ ಅದು ಒಳ್ಳೆಯದೇ ಆಗಿರ್ಬೋದು ಹಾಗಾಗಿ ಅಂದಿನ ದಿನ ಅವರವರ ಕರ್ಮಕ್ಕನುಗುಣವಾಗಿ ಅವರವರ ನಕ್ಷತ್ರ ರಾಶಿಗೆ ಅನುಗುಣವಾಗಿ ಒಳಿತು ಕೆಡುಕುಗಳು ಉಂಟಾಗುವಂಥದ್ದು ಅದು ಸರ್ವೇ ಸಾಮಾನ್ಯವಾಗ್ತದೆ ಹಾಗಿರುವಾಗ ಇಂದು ಚಿನ್ನ ಖರೀದಿಗೆ ಯಾವ ರಾಶಿಗೆ ಯಾವ ಸಮಯ ಸಂದರ್ಭ ಸೂಕ್ತ ಎಂಬುದು ವೀಕ್ಷಕರ ಅನುಕೂಲಕ್ಕೆ ನಾವು ಹೇಳುವುದಾದರೆ ಮುಖ್ಯವಾಗಿ ಬೆಳಿಗ್ಗೆ 9:00 to 9:15 ಒಳಗೆ ಮನೆಯಿಂದ ಹೊರಡಬೇಕು ಯಾರು ಹೊರಡಬೇಕು ಅಂದರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಏನಾದರೂ ನಾನು ಚಿನ್ನ ಖರೀದಿ ಮಾಡಲಿಕ್ಕೆ ಹೋಗ್ತೇನೆ ಅಂತಿದ್ದರೆ ಅವರು ಬೆಳಿಗ್ಗೆ 9:00 to 9:15 ಮನೆಯಿಂದ ಹೊರಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಯನ್ನು ಮಾಡಿಕೊಂಡು ದೇಗುಲದಲ್ಲಿ ಕುಳಿತು ಪ್ರಾರ್ಥನೆಯನ್ನು ಮಾಡಿಕೊಂಡು ಚಿನ್ನ ಖರೀದಿ ಮಾಡಿಕೊಂಡು ಬರಬೇಕು ಅಂದರೆ ಸುಬ್ರಹ್ಮಣ್ಯನ ಅನುಗ್ರಹ ಪಡೆದುಕೊಂಡು ಅಲ್ಲಿ ಚಿನ್ನ ಖರೀದಿಗೆ ಹೋಗುವಂಥದ್ದು ಹಾಗೆ 1 ವರ್ಷದೊಳಗೆ ಅಂಥವರಿಗೆ ಆರ್ಥಿಕ ಅಭಿವೃದ್ಧಿ ಉಂಟಾಗುವುದು ಚಿನ್ನ ಅಂತೇಳಿದ ಕೂಡಲೇ ಏನೋ ಒಂದು ಸಣ್ಣದು ನೆಪಕ್ಕೆ ಮಾತ್ರ ಅಲ್ಲಿ ಚಿನ್ನ ಖರೀದಿದ್ರೆ ಸಾಕು ಅಂದರೆ ಇಲ್ಲಿ ವಿಶೇಷವಾಗಿರುವಂತಹ ಪ್ರಕ್ರಿಯೆ ಅಂತ ಹೇಳಿದರೆ ಅಲ್ಲಿ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು ಹಾಗಾಗಿ ಮೇಷರಾಶಿಯವರು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿಕೊಂಡು ಬೆಳಿಗ್ಗೆ ಹೋಯಿತು ಅಂತಾದರೆ ಅವರಿಗೆ ಚಿನ್ನ ಖರೀದಿ ಮಾಡಿದಂತಹ ಫಲ ಅಂತ ಹೇಳುವುದರಿಂದ ಅವರಿಗೆ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ ಹಾಗೆ ಎರಡನೆಯದಾಗಿ ವೃಷಭ ರಾಶಿಯವರಿಗೆ ಬೆಳಿಗ್ಗೆ 9:55 to 10:55 ಒಳಗೆ ಹೊರಟು ಅವರು ಮನೆಯನ್ನು ಬಿಡಬೇಕು ಮನೆಯನ್ನು ಬಿಟ್ಟ ನಂತರ ಅವರು ಯಾವುದಾದರೂ ಪಕ್ಕದಲ್ಲಿದ್ದಂತಹ ದುರ್ಗಾ ದೇವಸ್ಥಾನಕ್ಕೆ ಅಮ್ಮನವರ ದೇವಸ್ಥಾನದಲ್ಲಿ ಪೂಜಿಸಿ ಯಾದೇವಿ ಸರ್ವಭೂತೇಶು ಸ್ವರ್ಣ ರಜತ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮೋ ನಮಃ ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಹೋದಾಗ ಅವರಿಗೆ ವಿಶೇಷವಾದಂಥ ಅನುಕೂಲ ಉಂಟಾಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಬೆಳಿಗ್ಗೆ 11:30 to 12:00 ಅವರು ಅಂಗಡಿಯಲ್ಲಿ ಇರಬೇಕು
ಅಲ್ಲಿ ಹೋಗಿ ಚಿನ್ನವನ್ನು ಖರೀದಿ ಮಾಡಬೇಕು. ಹಾಗೆ ದಾರಿಯಲ್ಲಿ ವೆಂಕಟೇಶ ದೇವರ ಪೂಜೆಯನ್ನು ಮಾಡಿ ಹಾಗೆ ಅಲ್ಲಿ ಪೂಜೆ ಕರೆಸಿ ಆಮೇಲೆ ಬಂದಾಗ ಅವರಿಗೂ ಕೂಡ ಅಲ್ಲಿ ಶ್ರೇಯಸ್ಸು ಉಂಟಾಗುವುದು. ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನ 1:00 to 1:30 ಅಲ್ಲಿ ಅಂಗಡಿಗೆ ಹೋಗಿ ಅಲ್ಲಿ ದಾರಿಯಲ್ಲಿ ವೆಂಕಟೇಶ್ವರನ ಪೂಜೆಯನ್ನು ಮಾಡಬೇಕು. ವೆಂಕಟೇಶ್ವರನ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಶಿವ ದೇವಾಲಯಕ್ಕೆ ಹೋಗಿ ಪೂಜಿಸಿದರೂ ಕೂಡ ಅವರಿಗೆ ಶ್ರೇಷ್ಠವಾದಂತಹ ಫಲ ಸಿಗ್ತದೆ. ಹಾಗೆ ಸಿಂಹರಾಶಿಯವರಿಗೆ 12 ಗಂಟೆಗೆ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆತನ ಅನುಗ್ರಹವನ್ನು ಪಡೆದುಕೊಂಡು ಆಮೇಲೆ ಚಿನ್ನವನ್ನು ಖರೀದಿಸುವುದರಿಂದ ಅವರಿಗೆ ಒಳಿತುಂಟಾಗುತ್ತದೆ. ಕನ್ಯಾ ರಾಶಿಯವರಿಗೆ ಮಹಾವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಗೋಧೂಳಿ ಮುಹೂರ್ತದಲ್ಲಿ ಅವರು ಚಿನ್ನವನ್ನು ಖರೀದಿಸಬೇಕು. ಇದರಿಂದ ಅವರಿಗೆ ಶ್ರೇಷ್ಠವಾಗ್ತದೆ. ಕೆಲವರು ಅನಿಸ್ಬೋದು ನಾನು ಅಕ್ಷಯ ತೃತೀಯದಂದು ಹೋದೆ ನನಗೇನು ಒಳ್ಳೆಯದಾಗಲಿಲ್ಲ ಅಂತ. ಯಾಕೆ ಒಳ್ಳೆಯದಾಗಲಿಲ್ಲ ಅಂದರೆ ಅವರು ಹೋದಂಥ ಸಮಯ ಆ ದಿನ ಅವರ ರಾಶಿಯವರಿಗೆ ಯಾವ ದೇವರನ್ನು ಪೂಜೆ ಮಾಡಬೇಕು ಈ ರೀತಿಯಾದಂಥ ಜ್ಞಾನ ಇಲ್ಲದೆ ಖರೀದಿ ಮಾಡಿದ್ದರಿಂದ ಅವರಿಗೆ ಅಲ್ಲಿ ಒಳಿತುಂಟಾಗುವುದಿಲ್ಲ. ಹಾಗಾಗಿ ಈ ವಿಚಾರವನ್ನು ಅರಿತುಕೊಳ್ಬೇಕು. ಹಾಗೆ ತುಲಾರಾಶಿಯವರು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸಂಜೆ 5:00 to 5:30 ಒಳಗೆ ಚಿನ್ನವನ್ನು ಖರೀದಿಸಬೇಕು. ವೃಶ್ಚಿಕ ರಾಶಿಯವರು ಸಂಜೆ 4 ಗಂಟೆಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವನ ಅನುಗ್ರಹವನ್ನು ಪಡೆದುಕೊಂಡು ಚಿನ್ನವನ್ನು ಖರೀದಿಸಬೇಕು. ಧನುರಾಶಿಯವರು ಸಂಜೆ 5 ಗಂಟೆಗೆ ಶ್ರೀರಾಮದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ರಾಮನ ಗುಡಿಯನ್ನು ಹೋಗಿ ರಾಮದೇವರನ್ನು ಸಂದರ್ಶನ ಮಾಡಿ ಚಿನ್ನವನ್ನು ಖರೀದಿಸುವುದರಿಂದ ಶ್ರೇಷ್ಠತೆ ಹೊಂದಬಹುದು. ಮಕರ ರಾಶಿಯವರು ಸಂಜೆ 6 ಗಂಟೆಯಿಂದ 6:15 ಒಳಗೆ ಚಿನ್ನವನ್ನು ಖರೀದಿಸಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ಶಿವ ದೇವಾಲಯಕ್ಕೆ ಹೋಗಿ ಅವರು ಚಿನ್ನವನ್ನು ಖರೀದಿಸಬೇಕು. ಕುಂಭರಾಶಿಯವರು 12 ಗಂಟೆಯಿಂದ 12:30 ಒಳಗೆ ಅಲ್ಲಿ ಚಿನ್ನವನ್ನು ಖರೀದಿ ಮಾಡಿದಾಗ ಅವರಿಗೆ ಶ್ರೇಷ್ಠತೆ ಉಂಟಾಗ್ತದೆ. ಶಿವನ ಅನುಗ್ರಹವನ್ನು ಅವರು ಪಡೆದುಕೊಳ್ಬೇಕು. ಕೊನೆಯದಾಗಿ ಮೀನರಾಶಿ ಸಂಜೆ 4:40 to 5:00 ಮನೆಯನ್ನು ಬಿಡಬೇಕು. ಮಹಾಗಣಪತಿಯನ್ನು ಪೂಜೆ ಮಾಡಿ ಮಹಾಗಣಪತಿಯ ಅನುಗ್ರಹದಿಂದ ಅವರು ಚಿನ್ನವನ್ನು ಖರೀದಿ ಮಾಡಿದರೆ ಅವರಿಗೆ ಶ್ರೇಷ್ಠತೆ ಉಂಟಾಗ್ತದೆ. ಹಾಗಾಗಿ ಈ ಎಲ್ಲವನ್ನು ಕೂಡ ಅರಿತುಕೊಂಡು ಆಯಾ ರಾಶಿಯವರು ಈ ಸಮಯವನ್ನು ನಿಗದಿಪಡಿಸಿಕೊಂಡು ಆಯಾ ದೇವರನ್ನು ಪೂಜೆ ಮಾಡಿಕೊಂಡು ಹೋಗಿ ಚಿನ್ನವನ್ನು ಖರೀದಿ ಮಾಡಿ ಅದನ್ನು ದಾನ ಮಾಡಿತು ಅಂತ ಆದರೆ ಅವರಿಗೆ ವಿಶೇಷವಾದಂತಹ ಫಲ ಈ ಅಕ್ಷಯ ತೃತೀಯದಂದು ದೊರೆಯುವುದಕ್ಕೆ ಯಾವುದೇ ತರನಾದಂತಹ ಸಂಶಯವಿಲ್ಲ ಎಂದು ಹೇಳುತ್ತಾ ಈ ಪ್ರವಚನವನ್ನು ಕೇಳಿದಂತಹ ನಿಮಗೆ ಆ ಮಹಾವಿಷ್ಣುವು ಭಗವಂತ ತ್ರಿಮೂರ್ತಿಗಳೆಲ್ಲರೂ ಕೂಡ ನಿಮ್ಮ ಮೇಲೆ ಅನುಗ್ರಹ ಇಟ್ಟು ನಿಮಗೆ ಅಕ್ಷಯವಾದಂತಹ ಫಲವನ್ನು ನೀಡಲಿ ಎಂಬಂತಹ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.